ಕುಮಾರಸ್ವಾಮಿ ಬಳಿ ಇರುವಂತಹ ದಾಖಲೆ ಏನು? ಚುನಾವಣಾ ಬಳಿಕ ಕುಟುಂಬ ಸಮರ, ಡಿ ಕೆ ಬ್ರದರ್ಸ್ ವಿರುದ್ಧ ಈಗ ಹರಿತದ ಮಾತುಗಳು ಮುಂದುವರಿತಾ ಇದೆ. ಯಾರ ಕುಣಿಕೆಯಲ್ಲಿ ಯಾರು ಸಿಲುಕ್ತಾರೋ ಗೊತ್ತಿಲ್ಲ. ಇದು ಪೆನ್ ಡ್ರೈವ್ ಟು ಪಾಲಿಟಿಕ್ಸ್ ವಾರ್, ಸೇಡಿಗೆ ಸೇಡು, ಮುಯಿಗೆ ಮುಯಿ ಅನ್ನುವಂಥ ವಾರ್ ಈಗ ಶುರುವಾಗಿದೆ. ಪೆನ್ ಡ್ರೈವ್ ಇಂದ ಶುರುವಾಗಿದೆ, ನನ್ನ ಹತ್ರನೂ ಕೂಡ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಪಿಸೋಡ್ಗಳು ಬರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಅದಷ್ಟೇ ಅಲ್ಲ, ದೇವೇಗೌಡರ ಮನೆ ಮುಂದೆ, ನನ್ನ ಮನೆ ಮುಂದೆ ಬೆಳಗ್ಗೆ 5:30-6 ಗಂಟೆಗೆ ಮಾಧ್ಯಮದ ಮಿತ್ರರು ಕ್ಯಾಮ್ರಾ ಸಮೇತ ಬಂದು ರಾತ್ರಿ 12 ಗಂಟೆವರೆಗೆ ದೇವೇಗೌಡರು ಮತ್ತು ನನ್ನ ಮನೆ ಮುಂದೆ ನಿಲ್ತಕ್ಕಂಥ ಒಂದು ಹೊಸ ಬೆಳವಣಿಗೆಗಳು ನಡೀತಾ ಇದೆ. ಪ್ರತಿನಿತ್ಯ ನನ್ನ ಮನೆ ಮುಂದೆ, ದೇವೇಗೌಡರ ಮನೆ ಮುಂದೆ ಕ್ಯಾಮ್ರಾ ಆನ್ ಮಾಡಿಟ್ಕೊಂಡೆ ಪಾಪ ಕ್ಷಮ ವಹಿಸ್ಕೊಂಡು ಕೂತಿದ್ದೀರಿ ಮಾಧ್ಯಮದ ಮಿತ್ರರು. ಈ ಎಪಿಸೋಡ್ಗಳಲ್ಲಿ ಸನ್ಮಾನ್ಯ ದೇವೇಗೌಡರಾಗಲಿ ನನ್ನದಾಗಲಿ ಯಾವುದೋ ಪಾತ್ರವೇ ಇಲ್ಲದೆ ಇದ್ದಾಗ ನಮ್ಮಿಬ್ಬರು ಸುತ್ತಲೇ ಸುತ್ತಿರ್ತಕ್ಕಂಥದ್ದು ಯಾಕೆಂದ್ರೆ ನನಗೆ ಇನ್ನೂ ಅರ್ಥ ಆಗಿಲ್ಲ. ಇನ್ನೂ ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇವತ್ತು ವಿಷಯ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಯಾರ್ಯಾರ ಪಾತ್ರ ಏನಿದೆ ಆಮೇಲೆ ಚರ್ಚೆ ಮಾಡ್ತೀನಿ. ಅದೇ ನನಗೆ ಅದು ರಾಜಕೀಯವಾಗಿ ಈಗ ಬಳಕೆ ಮಾಡಲ್ಲ. ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ನಾನು ಈ ವಿಷಯ ಹೊರಗೆ ಬಂದ ಮೊದಲನೇ ದಿನವೇ ಹೇಳಿದ್ದೇನೆ. ಈ ಇದರಲ್ಲಿ ತಪ್ಪಿಸ್ತಸರು ಯಾರೇ ಇರಲಿ, ಈ ನೆಲದ ಕಾನೂನಿಗೆ ತಲೆಬಾಗಬೇಕು. ಉಪ್ಪು ತಿಂದಂಥವ್ ನೀರು ಕುಡಿಲೇಬೇಕು. ಕುಮಾರಸ್ವಾಮಿನೇ ಬಿಟ್ಬಿಟ್ಟವ್ರೆ ಇದನ್ನ ಕ್ಯಾಸೆಟ್ನ ಅಂತ. ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ. ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ, ಹಲವಾರು ಪ್ರಕರಣಗಳು ಕೊಡಬಲ್ಲೆ. ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವ್ ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ, ಆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ. ಆ ಎಕ್ಸ್ಪೀರಿಯನ್ಸ್ ಅದು ಮುಂದುವರೆದಿದೆ ಅಷ್ಟೇ. ಈ ಕ್ಯಾಸೆಟ್ ಪ್ರಿಪರೇಷನ್ದು ಅವರು ಇವತ್ತು ಚರ್ಚೆ ಮಾಡಾರೆ, ಅದು ಒಂದು ಭಾಗ ಇರಲಿ. ಇಲ್ಲಿ ನನ್ನ ಹೆಸರನ್ನ ಕೆಣಕಿದ್ದಾರೆ ಇರಲಿ, ಅವೆಲ್ಲ ಮುಂದೆ ಸತ್ಯಾಂಶ ಬರುತ್ತೆ. ನಾನೇನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಏನೋ ಹೇಳಿದ್ದಾರೆ ಯಾರೋ, ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ತೋಟದಲ್ಲಿ ಯಾರನ್ನು ಇಟ್ಕೊಂಡಿಲ್ಲ, ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ದೆ. ಬಾರಪ್ಪ ನಮ್ಮ ತೋಟದಲ್ಲಿ, ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತದೆ. ನೀನೇನು ಮಾಡಿದ್ದೆ, ಯಾವ ಹೋಟ್ಲಿಗೆ ಕರ್ಕೊಂಡೋಗಿ 6 ಜನರು 7 ಜನರು ಇಟ್ಟಿದೀಯಾ ಬರ್ಸೋಕ್ಕೆ, ಸುಳ್ಳು ಆರೋಪಗಳನ್ನ ಮಾಡ್ಸೋಕ್ಕೆ? ಗೊತ್ತಿದೆಯಪ್ಪ ನೀನು ಏನು ಮಾಡಿದೆ, ಅವ್ರು ಯಾರೋ ಹಿಂದೆ ಒಬ್ಬ ಶಾಸಕರ ಮೇಲೆ ಮಾಡ್ದಲ್ಲ, ಅದು ಗೊತ್ತಿದೆ. ಇದಕ್ಕೆಲ್ಲ ಅಂತಿಮ ತೆರೆ ಎಳೆಯತಕ್ಕಂಥ ಕಾಲ ದೂರ ಇಲ್ಲ.